ನಮಸ್ಕಾರ ಸ್ನೇಹಿತರೆ, ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಪ್ರತಿದಿನದಂತೆ ನಾವು 8 ಗಂಟೆಗೆ ಏನಪ್ಪ ಅಂತೇಳಿದರೆ KPTCL ನೋಟಿಫಿಕೇಷನ್ ಆಗಿದೆ. KPTCL ನೋಟಿಫಿಕೇಷನ್ನಲ್ಲಿ ಈ ಜೂನಿಯರ್ ಅಸಿಸ್ಟೆಂಟ್ಗೆ ಸಂಬಂಧಪಟ್ಟಂತೆ ನಾವು MCQs ಮಾಡ್ತಾ ಇದ್ದೀವಿ. ಹಾಗೆ ನಮಗೆ ನಾನು ಒಂದು ವಿಡಿಯೋ ಮಾಡಿದಾಗ ಎಲ್ಲರೂ ಕೂಡ ಕಾಮೆಂಟ್ ಮಾಡಿದರು, ಏನಪ್ಪ ಅಂತೇಳಿದರೆ ಸರ್ ನಮಗೆ ಹಳೆ ಕ್ವಶನ್ ಪೇಪರಲ್ಲಿ ಇರುವಂತಹ MCQs ಬಿಡಿಸಿ ಅಂತೇಳ್ಬಿಟ್ಟು. ಅದಕ್ಕೆ ನಾನು ಇಂದಿನ ತರಗತಿಯಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತೇಳಿದರೆ, ಹಳೆ ಕ್ವಶನ್ ಪೇಪರಲ್ಲಿ ಅಂದರೆ ಹಿಂದಿನ ವರ್ಷ ಏನು ಕ್ವಶನ್ ಇದೆ, ಜೂನಿಯರ್ ಅಸಿಸ್ಟೆಂಟಲ್ಲಿ ಏನೇನು ಕ್ವಶನ್ಸ್ಗಳು ಬಂದಿದ್ವೋ, GK ರಿಲೇಟೆಡ್ ಏನೇನು ಕ್ವಶನ್ಸ್ಗಳು ಬಂದಿದ್ವೋ ಆ ಕ್ವಶನ್ಸ್ಗಳನ್ನೆಲ್ಲ ತಂದಿದ್ದೀನಿ. ಕ್ವಶನ್ಸ್ಗಳು ಯಾವ ಥರ ಇರುತ್ತೆ, ಯಾವ ಬೇಸಲ್ಲಿ ಇರುತ್ತೆ ಅಂತೇಳ್ಬಿಟ್ಟು ನೀವು ತಿಳ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ನೀವು ಸ್ಟಡಿಯನ್ನು ಮಾಡಬೇಕಾಗತ್ತೆ. ಅದಕ್ಕೆ ನಾನು ನಿಮಗೆ ಎಕ್ಸಾಮ್ ಪಾಯಿಂಟಿಂದ ತುಂಬಾ ಒಂದು ಯೂಸ್ ಆಗಲಿ ಅಂತೇಳ್ಬಿಟ್ಟು ನಾನು ಈ ಥರ ಕ್ವಶನ್ಸ್ಗಳನ್ನು ತೊಗೊಂಬಂದಿದ್ದೀನಿ. ನೀವು ಕೂಡ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀರಾ ಅಂತೇಳಿದರೆ ಇದೇ ರೀತಿ ನೀವು ಕ್ವಶನ್ಸ್ಗಳನ್ನು ನೋಡ್ಕೊಂಬಿಟ್ಟು ನೀವು ಆ ಒಂದು ಇದೇ ಥರ ಕ್ವಶನ್ಸ್ ಬರುತ್ತೆ ಅಂತೇಳ್ಬಿಟ್ಟು ಆ ಒಂದು ಬುಕ್ಸ್ಗಳಿಂದ ನೀವು ರೆಫರ್ ಮಾಡಬೇಕು. ಅದೇ ರೀತಿಯಾಗಿ ನೀವು ನಮ್ಮ ಒಂದು ಸಿದ್ಧಗಂಗಾ ಅಕಾಡೆಮಿಯಲ್ಲಿ ನಾವು ತುಮಕೂರಲ್ಲಿ ನಾವು ಅಸಿಸ್ಟೆಂಟ್ ಬ್ಯಾಚನ್ನು ಸ್ಟಾರ್ಟ್ ಮಾಡಿದ್ದೀವಿ, ಹಾಗೆ AEJEE ಬ್ಯಾಚನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ನೀವು ಯಾರಾದ್ರೂ ಇಂಟ್ರೆಸ್ಟೆಡ್ ಹುಡುಗರು ಇದ್ರೆ ನಮ್ಮ ಒಂದು ಸಿದ್ಧಗಂಗಾ ಅಕಾಡೆಮಿ ಭೇಟಿ ನೀಡಿಬಿಟ್ಟು ನೀವು ಈ ಅಡ್ಮಿಷನನ್ನು ಆಗ್ಬೋದು, ಓಕೆನಾ? ಹಾಗಾದರೆ ನೋಡೋಣ ಬನ್ನಿ. ಫಸ್ಟ್ ಕ್ವಶನ್ ಏನಪ್ಪ ಇತ್ತು ಅಂತೇಳಿದ್ರೆ, ಇದು 2017ರಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಲಾಸ್ಟ್ ಆನ್ಲೈನ್ ಎಕ್ಸಾಮ್ ನಡೀತಿತ್ತು, ಇವಾಗ ಆಫ್ಲೈನ್ ಮಾಡಿದ್ದಾರೆ. ನಿಮಗೆ ಅದು ಗೊತ್ತಿರಬೇಕಾಗತ್ತೆ. ಈ ಫಸ್ಟ್ GK ರಿಲೇಟೆಡ್ ಫಸ್ಟ್ ಕ್ವಶನ್ ಏನು ಕೇಳಿದ್ರಪ್ಪ ಅಂತೇಳಿದ್ರೆ, ಅಮೆರಿಕಾ ಮತ್ತು ಜಪಾನ್ ಹಿರೋಶಿಮಾ ನಾಗಾಸಕಿ ಮೇಲೆ ಅಣುಬಾಂಬ್ ದಾಳಿ ನಡೆಸಿದ್ದು ಯಾವಾಗ ಅಂತೇಳ್ಬಿಟ್ಟು ಕ್ವಶನ್ ಕೇಳಿದ್ದಾರೆ. ಇದೇ ಸಿಂಪಲ್ ಆಗಿ ನಿಮಗೆ ಅಷ್ಟೇ ಫ್ಯಾಕ್ಚುಯಲ್ ವೈಸ್ ಕ್ವಶನ್ಸ್ಗಳಿರ್ತವೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತೇಳಿದ್ರೆ August 1945 ಅಂತೇಳ್ಬಿಟ್ಟು. ಹಾಗಾದರೆ ಸರ್ ಹಿರೋಶಿಮಾದ ಮೇಲೆ ಯಾವಾಗ ನಡೀತು ಸರ್ ಅಂತೇಳ್ಬಿಟ್ಟು ನಿಮಗೆ ಡೌಟ್ ಇರುತ್ತೆ. ಈ ಥರನೂ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಆಗಸ್ಟ್ 6 ಅಂತೇಳ್ಬಿಟ್ಟು, ಆಗಸ್ಟ್ 6 ಈ ಒಂದು ಹಿರೋಶಿಮಾದ ಮೇಲೆ ಅಣುಬಾಂಬನ್ನು ಹಾಕ್ತಾರೆ. ಯಾರಪ್ಪ ಅಂತೇಳಿದರೆ, ನಮ್ಮ ಅಮೆರಿಕ ದೇಶದವರು ಈ ಒಂದು ಅಣುಬಾಂಬನ್ನು ಹಾಕಿರ್ತಾರೆ. ಹಾಗಾದರೆ ನಾಗಾಸಕಿ ಮೇಲೆ ಯಾವಾಗಪ್ಪ ಆಯಿತು ಅಂತೇಳಿದರೆ, 9 ಆಗಸ್ಟ್ ಅಂತೇಳ್ಬಿಟ್ಟು, August 9 ಇವರು ಅಣುಬಾಂಬನ್ನು ಹಾಕಿರ್ತಾರೆ. ಎರಡೂ ನಗರದ ಮೇಲೆ ಅಣುಬಾಂಬ್ ಹಾಕ್ತಾರೆ. ಯಾರಪ್ಪ ಅಂತೇಳಿದರೆ, ಅಮೆರಿಕದವರು ಜಪಾನ್ನ ಒಂದು ಜಪಾನ್ ಒಂದು ನಗರ, ಎರಡು ನಗರ ಇದ್ದಾವೆ, ಯಾವುದಪ್ಪ ಅಂತೇಳಿದರೆ ಹಿರೋಶಿಮಾ ಮತ್ತು ನಾಗಾಸಕಿ. ಆ ಒಂದು ಎರಡೂ ನಗರದ ಮೇಲೆ ಈ ಬಾಂಬನ್ನು ಹಾಕ್ತಾರೆ, ಅಣುಬಾಂಬನ್ನು ಹಾಕ್ತಾರೆ ಅಂತೇಳ್ಬಿಟ್ಟು ನಾವು ನೋಡಬೇಕಾಗತ್ತೆ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಏನಪ್ಪ ಇತ್ತು ಅಂತೇಳಿದರೆ, ಸಹೋದರ ಮತ್ತು ಸಹೋದರಿಯರ ಮಧ್ಯೆ ಬಾಂಧವ್ಯ ಬೆಸೆಯುವ ಹಬ್ಬ ಯಾವುದು ಅಂತೇಳ್ಬಿಟ್ಟು. ನೋಡಿ, ಇಂಥ ಸಿಂಪಲ್ ಕ್ವಶನ್ ಕೇಳ್ತಾರೆ, ಖಂಡಿತ ಇಂಥ ಸಿಂಪಲ್ ಕ್ವಶನೇ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತೇಳಿದರೆ, ರಕ್ಷಾಬಂಧನ ಅಥವಾ ರಾಖಿ ಹಬ್ಬ ಅಂತೇಳ್ಬಿಟ್ಟು. ನಿಮಗೆ ಗೊತ್ತಿರ್ತೈತೆ ಈಸಿಯಾಗಿ ನಿಮಗೆ ಇಂಥ ಕ್ವಶನ್ಸ್ಗಳು ನಿಮಗೆ ಸರಿ ನಾವು ಓದಬೇಕಾ ಸರ್ ಅಂತ ಹೇಳಿದರೆ, ನೋಡಿ ಇಂಥ ಕ್ವಶನ್ಸ್ಗಳೇ ಕೇಳಿದ್ದಾರೆ. ಹಳೆ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಕ್ವಶನ್ಸ್ಗಳಿವು. ನಾನು ಹೊಸದಾಗಿ ಏನು ಕ್ರಿಯೇಟ್ ಮಾಡಿ ಹೇಳ್ತಾ ಇಲ್ಲ ನಿಮಗೆ. ಅದಕ್ಕೆ ನೀವು ಇಂಥ ಕ್ವಶನ್ ಫ್ಯಾಕ್ಚುಯಲೈಸ್ ಕ್ವಶನ್ಸ್ಗಳನ್ನು ನೀವು ನೋಡಬೇಕಾಗತ್ತೆ, ಓಕೆನಾ? ಹಾಗೆ ನೀವು ನಮ್ಮ ಸಿದ್ಧಗಂಗಾ ಅಕಾಡೆಮಿಯಲ್ಲಿ ನೀವೇನಾದರೂ ಜೂನಿಯರ್ ಅಸಿಸ್ಟೆಂಟ್ ಬ್ಯಾಚ್ಗೆ ಸ್ಟಾರ್ಟ್ ಆದರೆ ಅದಕ್ಕೆ GK ರಿಲೇಟೆಡ್ ಕ್ಲಾಸನ್ನು ನಾನೇ ಮಾಡ್ತಾ ಇದ್ದೀನಿ. ಎಕ್ಸಾಮಿಗೆ ಏನು ಬರುತ್ತೋ ಆ ಒಂದು ರಿಲೇಟೆಡಲ್ಲೇ ನಾನು ಈ ಒಂದು ಕ್ಲಾಸನ್ನು ಮಾಡ್ತಾ ಇದ್ದೀನಿ. ನೀವ್ಯಾರಾದರೂ ಇಂಟ್ರೆಸ್ಟೆಡ್ ಹುಡುಗರು ಇದ್ದರೆ ನಮ್ಮ ಸಿದ್ಧಗಂಗಾ ಅಕಾಡೆಮಿಗೆ ಬಂದ್ಬಿಟ್ಟು ನೀವು ಅಡ್ಮಿಷನ್ನ ನೀವು ಆಗ್ಬೋದು, ಓಕೆನಾ? ಇದು ಕೂಡ ನಿಮಗೆ ಗೊತ್ತಿರಬೇಕು. ಆದರೆ ನೆಕ್ಸ್ಟ್ 3ನೇ ಕ್ವಶನ್ ಏನಪ್ಪ ಇದೆ ಅಂತೇಳಿದರೆ, ಡ್ಯಾಶ್ ಮತ್ತು ಲ್ಯಾರಿ ಪೇಜ್ ಗೂಗಲ್ನ ಸಂಸ್ಥಾಪಕರು ಅಂತೇಳ್ಬಿಟ್ಟು. ನೋಡಿ, ನಾನು ಒಂದ್ಸಲ ನಿಮಗೆ ಇದೇ ಯೂಟ್ಯೂಬ್ ನಮ್ಮ ಸಿದ್ಧಗಂಗಾ ಯೂಟ್ಯೂಬ್ ಚಾನಲ್ ನಾನು ಯಾರ್ಯಾರು ಒಂದು ಸಂಶೋಧಕರು, ಗೂಗಲ್ನ ಸಂಸ್ಥಾಪಕರು ಯಾರು, ಮೈಕ್ರೋಸಾಫ್ಟ್ನ ಸಂಸ್ಥಾಪಕರು ಯಾರು, ಇನ್ಫೋಸಿಸ್ನ ಸಂಸ್ಥಾಪಕರು ಯಾರು, ಅವೆಲ್ಲವನ್ನು ಕೂಡ ನಾನು ಒಂದು ಚಾರ್ಟಲ್ಲಿ ನಾನು ಒಂದು ವಿಡಿಯೋನ ಮಾಡಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂತೇಳಿದರೆ, ನೀವು ನಮ್ಮ ಒಂದು ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆದರೆ ನಿಮಗೆಲ್ಲ ನೋಟಿಫಿಕೇಶನ್ ಎಲ್ಲ ಬರುತ್ತೆ, ಓಕೆನಾ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತೇಳಿದರೆ, ಸರ್ಗೆ ಬ್ರೈನ್ ಅಂತೇಳ್ಬಿಟ್ಟು. ಗೂಗಲ್ ಲ್ಯಾರಿ ಪೇಜ್ ಮತ್ತು ಸರ್ಗೆ ಬ್ರೈನ್ ಇಬ್ಬರೂ ಸೇರಿಬಿಟ್ಟು ಈ ಒಂದು ಗೂಗಲ್ನ ಸ್ಥಾಪನೆಯನ್ನು ಮಾಡ್ತಾರೆ, ಓಕೆನಾ? ಅದೇ ರೀತಿಯಾಗಿ ಮಾರ್ಕ್ ಜುಕರ್ಬರ್ಗ್ ಯಾರು ಸರ್ ಅಂತೇಳಿದರೆ, ನಿಮಗೆ ಗೊತ್ತೇ ಇರ್ತದೆ ಯಾರಪ್ಪ ಅಂತೇಳಿದರೆ, ಫೇಸ್ಬುಕ್ನ ಸಂಸ್ಥಾಪಕರು, ಓಕೆನಾ? ಅದೇ ರೀತಿಯಾಗಿ ನಿಮಗೆ ಬಿಲ್ ಗೇಟ್ಸ್ ಯಾರಪ್ಪ ಅಂತೇಳಿದರೆ, ಮೈಕ್ರೋಸಾಫ್ಟ್ನ ಸಂಸ್ಥಾಪಕರು, ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ, ಓಕೆನಾ? ಹಾಗಾದರೆ ನಿಮಗೆ ಇತ್ತೀಚಿನ ಅಂದರೆ ಈಗಿನ ಒಂದು ಮೈಕ್ರೋಸಾಫ್ಟ್ನ CEO ಯಾರಾಗಿದ್ದಾರೆ ಅಂತೇಳ್ಬಿಟ್ಟು ನೀವು ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ. ನೀವು ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಕೆಲವಷ್ಟೇ ಜನ ನೀವು ಕಾಮೆಂಟನ್ನು ಮಾಡ್ತಾ ಇದ್ದೀರಾ. ಯಾಕಂತೇಳಿದರೆ, ನೀವು ಮೈಂಡನ್ನು ಯಾವಾಗ ನೀವು ಈ ಥರ ಕ್ವಶನ್ಸ್ಗಳನ್ನು ನೀವು ಹುಡುಕಿದಾಗ ನಿಮಗೇನಪ್ಪ ಅಂತೇಳಿದರೆ, ಈ ಥರ ಕ್ವಶನ್ಸ್ಗಳು ಬರ್ತವೆ, ನೆಕ್ಸ್ಟು ನಿಮಗೆ GK ರಿಲೇಟೆಡ್ ಕರೆಂಟ್ ಅಫೇರ್ಸ್ ರಿಲೇಟೆಡಲ್ಲಿ ಈ ಥರ ಕ್ವಶನ್ಸ್ ಬರುತ್ತೆ ಅಂತೇಳ್ಬಿಟ್ಟು ನಾನು ಹೇಳಿರ್ತೀನಿ, ನೀವು ಕಾಮೆಂಟನ್ನು ಮಾಡಿ, ಓಕೆನಾ? ಅದೇ ರೀತಿಯಾಗಿ 4ನೇ ಕ್ವಶನ್ ಏನಪ್ಪ ಇತ್ತು ಅಂತೇಳಿದರೆ, ಬದುಕಲು ಇಚ್ಛಿಸುವವರು ಹೋರಾಡಲಿ, ಯಾರು ಹೋರಾಡಲು ಇಚ್ಛಿಸುವುದಿಲ್ಲವೋ ಅವರು ಬದುಕಲು ಅನರ್ಹರು, ಈ ಮಾತನ್ನು ಹೇಳಿದವರು ಯಾರು ಅಂತೇಳ್ಬಿಟ್ಟು. ನೋಡಿ, ಕೊಟೇಷನ್ ವೈಸ್ ಕ್ವಶನ್ ಕೂಡ ಕೇಳಿದ್ದಾರೆ, ಓಕೆನಾ? ಇದು ಎಲ್ಲ ಬರುತ್ತಪ್ಪ ಅಂತೇಳಿದರೆ, ಹಿಸ್ಟ್ರಿ ಕ್ವಶನ್ಸಲ್ಲಿ ಹಿಸ್ಟ್ರಿ ಒಂದು ಇದರಲ್ಲಿ ಬರುತ್ತೆ ಇದೆ, ಓಕೆನಾ? ಸ್ಟಾಟಿಸ್ಟಿಕ್ ಹಿಸ್ಟ್ರಿಯಲ್ಲಿ ಬರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತೇಳಿದರೆ, ಅಡ್ವಾಲ್ಡ್ ಹಿಟ್ಲರ್ ಅಂತೇಳ್ಬಿಟ್ಟು. ನಿಮಗೆ ನೋಡಿ, ಈ ಥರ ಕ್ವಶನ್ಸ್ಗಳು ಬಂದೇ ಬರ್ತವೆ, ನೀವು ಇದನ್ನು ಕೂಡ ಓದಬೇಕಾಗುತ್ತೆ, ನೋಡಿ, ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು 5ನೇ ಕ್ವಶನ್ ಏನಪ್ಪ ಇದೆ ಅಂತೇಳಿದರೆ, ಅರಬ್ಬಿ ಸಮುದ್ರ ಭಾರತದ ಡ್ಯಾಶ್ ಭಾಗದಲ್ಲಿದೆ ಅಂತೇಳ್ಬಿಟ್ಟು. ನೋಡಿ, ಇದಕ್ಕೆ ಈಸಿಯೆಸ್ಟ್ ಆಗಿ ನೀವು ಆನ್ಸರ್ ಮಾಡ್ಬೋದು ಯಾವುದಪ್ಪ ಅಂತೇಳಿದರೆ, ಪಶ್ಚಿಮ
ಪಶ್ಚಿಮ ದಿಕ್ಕಲ್ಲಿ ಅರಬ್ಬಿ ಸಮುದ್ರ ಇದೆ ಅಂತ ಹೇಳ್ಬಿಟ್ಟು. ಓಕೆನಾ, ಇದು ಕೂಡ ನಿಮಗೆ ಸಿಂಪಲ್ ಆಗಿರೋ ಕ್ವಶನ್ಸ್. ಓಕೆನಾ, ಹಾಗಾದ್ರೆ ನಿಮಗೆ ಬಂಗಾಳ ಕೊಲ್ಲಿ ಯಾವುದಪ್ಪ ಅಂತ ಹೇಳಿದ್ರೆ ಪೂರ್ವದಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಬಂಗಾಳ ಕೊಲ್ಲಿ ಯಾವುದಪ್ಪ ಅಂತ ಹೇಳಿದ್ರೆ ಬಂಗಾಳಕೊಲ್ಲಿ ಯಾವ ಒಂದು ಇದರಲ್ಲಿ ಇದೆ ಅಂತ ಹೇಳಿದ್ರೆ ಪೂರ್ವದ ಕಡೆ ಇದೆ ಅಂತೇಳ್ಬಿಟ್ಟು. ನೋಡಿ, ಈ ಥರ ಕ್ವಶನ್ಸ್ಗಳನ್ನು ಓದಬೇಕಾ? ಖಂಡಿತ ಓದ್ಬೇಕು. ನೋಡಿ, ಈ ಥರನೇ ಕ್ವಶನ್ಸ್ ಬರೋದು. ಹಾಗಾದರೆ ಸಿಕ್ಸ್ ಕ್ವಶನ್ ಏನಪ್ಪ ಇದೆ ಅಂತೇಳಿದ್ರೆ, ಭಾರತ ಯಾವ ರಾಜ್ಯ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದೆ ಅಂತೇಳ್ಬಿಟ್ಟು ಈ ಕ್ವಶನ್ಸ್ ಕೂಡ ಕೇಳಿದ್ದಾರೆ. ಇದಕ್ಕೆ ನಿಮಗೆ 2011 ಸೆನ್ಸಸ್ ಪ್ರಕಾರ ಅತಿ ಹೆಚ್ಚು ಒಂದು ಸಾಕ್ಷರತೆಯನ್ನು ಹೊಂದಿರುವಂಥ ರಾಜ್ಯ ಯಾವುದಪ್ಪ ಅಂತೇಳಿದ್ರೆ ಕೇರಳ ಅಂತ ಹೇಳ್ಬಿಟ್ಟು. ಹಾಗಾದರೆ ನಿಮಗೆ ನೆಕ್ಸ್ಟ್ ನೀವು ಎಕ್ಸಾಮಿಗೆ ಓದುವಾಗ ಏನು ಓದಬೇಕಂತೇಳಿದ್ರೆ, ಅತಿ ಕಡಿಮೆ ಒಂದು ಸಾಕ್ಷರತೆ ಹೊಂದಿರುವ ರಾಜ್ಯ ಯಾವುದು ಅಂತೇಳ್ಬಿಟ್ಟು ನೀವು ಓದಬೇಕಾಗುತ್ತೆ. ಯಾವುದಪ್ಪ ಅಂತೇಳಿದ್ರೆ ಬಿಹಾರ ಅಂತೇಳ್ಬಿಟ್ಟು. ಬಿಹಾರ ರಾಜ್ಯ ಅತಿ ಕಡಿಮೆ ಒಂದು ಸಾಕ್ಷರತೆಯನ್ನು ಹೊಂದಿದೆ. ಅದೇ ರೀತಿಯಾಗಿ ನಿಮಗೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ರಾಜ್ಯ ಯಾವುದು ಅಂತೇಳ್ಬಿಟ್ಟು ಕ್ವಶನ್ ಕೇಳ್ತಾರೆ. ಯಾವುದಪ್ಪ ಅಂತೇಳಿದ್ರೆ ಯು ಪಿ ಅಂತೇಳ್ಬಿಟ್ಟು. ಯಾವುದೋ ಯು ಪಿ. ಹಾಗಾದರೆ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಯಾವುದಪ್ಪ ಅಂತೇಳಿದ್ರೆ ಸಿಕ್ಕಿಂ ಅಂತೇಳ್ಬಿಟ್ಟು. ಸಿಕ್ಕಿಂ ರಾಜ್ಯ ಅತಿ ಕಡಿಮೆ ಜನಸಂಖ್ಯೆಯನ್ನು ಓದಿದೆ. ಹಾಗಾದರೆ ನಿಮಗೆ ಅತಿ ದೊಡ್ಡ ರಾಜ್ಯ ಯಾವುದು ಅಂತೇಳ್ಬಿಟ್ಟು ಪ್ರತಿ ಸಲ ಎಕ್ಸಾಮಲ್ಲೂ ಕೇಳಿದರೆ ಯಾವುದಪ್ಪ ಅಂತೇಳಿದ್ರೆ ರಾಜಸ್ಥಾನ ಅಂತೇಳ್ಬಿಟ್ಟು. ರಾಜಸ್ಥಾನ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ. ಹಾಗಾದರೆ ಅತಿ ಚಿಕ್ಕ ರಾಜ್ಯ ಯಾವುದಪ್ಪ ಅಂತೇಳಿದ್ರೆ ಗೋವಾ ಅಂತೇಳ್ಬಿಟ್ಟು. ನೋಡಿ, ಇಲ್ಲೆರಡೂ ಕೂಡ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಇವನ್ನು ಕೂಡ ನೀವು ತಿಳ್ಕೊಬೇಕಾಗತ್ತೆ. 2011 ಸೆನ್ಸಸ್ ಏನೇನಿದೆಯೋ ಅಷ್ಟನ್ನು ಕೂಡ ನೀವು ತಿಳ್ಕೊಬೇಕಾಗತ್ತೆ. ಹಾಗಾದರೆ ನಿಮಗೆ ಭಾರತದಲ್ಲಿ ಅತಿ ಹೆಚ್ಚು ಒಂದು ಲಿಂಗಾನುಪಾತ ಹೊಂದಿರುವ ರಾಜ್ಯ ಯಾವುದಪ್ಪ ಅಂತ ಕೂಡ ನಾವು ಕೇರಳನೇ ಅಂತೀವಿ ನಾವು. ಓಕೆನಾ, ಕೇರಳನೇ ನಾವು ಅಂತೀವಿ. ಇದನ್ನು ಕೂಡ ನೀವು ತಿಳ್ಕೊಬೇಕಾಗತ್ತೆ. ಹಾಗಾದರೆ ಕರ್ನಾಟಕದ ಸಾಕ್ಷರತೆ ಎಷ್ಟಿದೆಪ್ಪ ಅಂತ ಹೇಳ್ಬಿಟ್ಟು ನಿಮಗೆ ಕ್ವಶನ್ ಕೇಳಿದರೆ ಎಷ್ಟಪ್ಪ, ಅದನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಓಕೆನಾ, ಕರ್ನಾಟಕದ ಒಂದು ಸಾಕ್ಷರತೆ ಪ್ರಮಾಣ ಎಷ್ಟಿದೆ 2011 ಸೆನ್ಸಸ್ ಪ್ರಕಾರ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ. ಓಕೆನಾ, ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತೇಳಿದ್ರೆ, ಭಾರತ ಸ್ವಾತಂತ್ರ್ಯ ಚಳವಳಿ ಮಹಾತ್ಮ ಗಾಂಧೀಜಿ ನೀಡಿದ ಪ್ರಮುಖ ಮಾರ್ಗ ಸತ್ಯಾಗ್ರಹ ಮತ್ತು ಡ್ಯಾಶ್ ಅಂತ ಹೇಳ್ಬಿಟ್ಟು. ಸತ್ಯಾಗ್ರಹ ಜೊತೆಗೆ ಇನ್ನು ಏನು ಮಾಡಿದ್ರು ಅಂತ ಹೇಳ್ಬಿಟ್ಟು ಅವ್ರು ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತೇಳಿದ್ರೆ ಅಹಿಂಸಾ ಮಾರ್ಗವನ್ನು ಅವರು ಬಳಸ್ಕೊಂಡ್ರು ಅಂತೇಳ್ಬಿಟ್ಟು. ನೀವು ಎರಡೂ ಕೂಡ ಗೊತ್ತಿರಬೇಕಾಗುತ್ತೆ. ಎಕ್ಸಾಮ್ ಪಾಯಿಂಟಿಂದ ನಿಮಗೆ ಇಂಥ ಸಿಲ್ಲಿ ಕ್ವಶನ್ಸ್ಗಳೇ ಬರ್ತದೆ. ಸರ್, ಇಂಥ ಕ್ವಶನ್ ಓದಬೇಕಾ? ಇಂಥ ಕ್ವಶನ್ನೇ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮಿಗೆ ನೀವೇನಾದರೂ ಕ್ಲಿಯರ್ ಮಾಡಬೇಕಂದ್ರೆ ಈ ಥರ ಕ್ವಶನ್ಸ್ಗಳನ್ನೇ ನೀವು ನೋಡಬೇಕು. ಹಾಗೆ ನಾನು ಪ್ರತಿದಿನವೂ ಕೂಡ ನಾವು ಈ ಒಂದು ಯಾವಪ್ಪ ಅಂತೇಳಿದ್ರೆ 8 ಗಂಟೆಗೆ, ಪ್ರತಿದಿನ 8 ಗಂಟೆಗೆ ನಾನು ಈ ಒಂದು MCQ GKಗೆ ಸಂಬಂಧಪಟ್ಟಂತೆ MCQಸ್ಗಳು ಮಾಡ್ತೀನಿ. ಅದೇ ರೀತಿಯಾಗಿ ನೀವು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿದ್ವಿ, ಸರ್ ನಮಗೆ ಕನ್ನಡನೂ ಮಾಡಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ನಾಳೆ ಅಂದರೆ ಇವತ್ತಿನ ದಿನ ನಾನು GK ಇದು ಮಾಡ್ತಾ ಇದ್ದೀನಿ. ನಾಳೆ ನಿಮಗೆ ಕನ್ನಡ 10 ಕ್ವಶನ್ನ ನಾನು ಹಳೆ ಕ್ವಶನ್ ಪೇಪರಲ್ಲಿ ಏನಿದೆಯೋ ಆ ಥರ ಕ್ವಶನ್ಸ್ಗಳನ್ನು ನಾನು ಬಿಡಿಸ್ತಾ ಇರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಒಂದು ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಆದರೆ ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ನೋಟಿಫಿಕೇಷನ್ ಬಂದ ತಕ್ಷಣ ನಿಮಗೆ ಆ ವೀಡಿಯೋಸ್ಗಳನ್ನು ನೋಡಿದಾಗ ನೀವು ಮತ್ತೆ ಅದರ ಜೊತೆಗೆ ನೀವು ವೀಡಿಯೋಸ್ಗಳನ್ನು ನೋಡೋದ್ರ ಜೊತೆಗೆ ಲೈಕ್ಸ್ ಕೂಡ ಕೊಡಿ. ಯಾಕಂದರೆ ನಾವು ಮಾಡ್ತಾ ಇರೋದು ಕರೆಕ್ಟ್ ಅನ್ಸುತ್ತಾ, ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಓಕೆನಾ, ಅದನ್ನು ಕೂಡ ನೀವು ಮಾಡಬೇಕಾಗತ್ತೆ. ನೆಕ್ಸ್ಟು, ಈ ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತೇಳಿದ್ರೆ, ಸ್ವಚ್ಛ ಭಾರತ ಅಭಿಯಾನ ಪ್ರಾರಂಭಿಸಿದ ದಿನ ಯಾವುದು ಅಂತ ಹೇಳ್ಬಿಟ್ಟು. ನೋಡಿ, ಫ್ಯಾಕ್ಚುಯಲ್ ವೈಸ್ ಕ್ವಶನ್ಸ್ನ ನಾನು ತುಂಬ ಸಲ ನಾನು ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡ್ತಾ ಇದ್ದೀನಿ ಇನ್ಸ್ಟಿಟ್ಯೂಟಲ್ಲಿ. ಆ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನಾನು ಇಂಥ ಕ್ವಶನ್ಸ್ಗಳನ್ನು ನಾನು ತುಂಬಾ ಬರ್ಸ್ತಾ ಇರ್ತೀನಿ, ಯಾಕಂದರೆ ಎಕ್ಸಾಮಲ್ಲಿ ಈ ಥರ ಕ್ವಶನ್ ಬರುತ್ತೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತೇಳಿದರೆ, October 2, 2014 ಸ್ವಚ್ಛ ಭಾರತ್ ಅಭಿಯಾನವನ್ನು ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದರು. ಯಾರಪ್ಪ ಅಂತೇಳಿದ್ರೆ, ಭಾರತದ ಪ್ರಧಾನಮಂತ್ರಿ ಆದಂಥ ಈಗಿನ ನರೇಂದ್ರ ಮೋದಿ ಅವರು ಇದನ್ನು ಜಾರಿಗೆ ತಂದಿರ್ತಾರೆ. ನೋಡಿ, ಈ ಫ್ಯಾಕ್ಚುಯಲ್ ವೈಸ್ ಕ್ವಶನ್ ನೆನಪಿಟ್ಕೋಬೇಕಾ, ಖಂಡಿತ ನೆನಪಿಟ್ಕೋಬೇಕಾಗುತ್ತೆ. ಇಂಥವು ಕ್ವಶನ್ಸ್ಗಳೇ ನಿಮಗೆ ಬರುತ್ತೆ. ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತೇಳಿದರೆ, ಜಾಗತಿಕ ಆರ್ಥಿಕ ಸಹಕಾರ ಮತ್ತು ಆರ್ಥಿಕ ಸ್ಥಿರತೆಯನ್ನು ಅಭಿವೃದ್ಧಿಪಡಿಸಲು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಕಾರ್ಯನಿರ್ವಹಿಸುತ್ತದೆ ಅಂತೇಳ್ಬಿಟ್ಟು. ನೋಡಿ, ಈ ಕ್ವಶನ್ಸ್ಗಳು ನಿಮಗೆ ಯಾವುದಪ್ಪ ಅಂತೇಳಿದರೆ ಅಂತಾರಾಷ್ಟ್ರೀಯ ಸಂಬಂಧಪಟ್ಟಂಥ ಸ್ಟಾಟಿಸ್ಟಿಕ್ GK ಕ್ವಶನ್ಸ್ ಇದು. ಓಕೆನಾ, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತೇಳಿದರೆ IMF ಅಂತೇಳ್ಬಿಟ್ಟು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತೇಳ್ಬಿಟ್ಟು. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಯಾವಾಗ ಸ್ಥಾಪನೆ ಆಯಿತು ಸರ್? 1945 ಸ್ಥಾಪನೆ ಆಯಿತು. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಹಂಗೂ ಕೇಳ್ಬೋದು ನಾಳೆ ನಿಮಗೆ ಕ್ವಶನ್ಸು. ಎಲ್ಲಿದೆಪ್ಪ ಅಂತೇಳಿದ್ರೆ Washington DC ವಾಷಿಂಗ್ಟನ್ DC. ಓಕೆನಾ, ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಆಪ್ಷನ್ಸ್ ಏನಿದೆಪ್ಪ ಅಂತೇಳಿದ್ರೆ ವರ್ಲ್ಡ್ ಬ್ಯಾಂಕ್ ಕೂಡ ಗೊತ್ತಿರಬೇಕಾಗುತ್ತೆ. ವರ್ಲ್ಡ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು ಸರ್ ಅಂತೇಳಿದ್ರೆ 1945-46 ಸ್ಥಾಪನೆ ಆಯಿತು. ಓಕೆನಾ, ಆದರೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಭಾಳ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ ಎಲ್ಲಿಪ್ಪ ಅಂದರೆ ಇದು ಕೂಡ Washington DC. ಅದೇ ರೀತಿಯಾಗಿ ಯುನೈಟೆಡ್ ನೇಷನ್ ಏನಪ್ಪ ಅಂತೇಳಿದ್ರೆ ನಿಮಗೆ ವಿಶ್ವಸಂಸ್ಥೆ, ಇದು ಯಾವಾಗ ಸ್ಥಾಪನೆ ಆಯಿತು ಅಂತೇಳಿದ್ರೆ 1945 ಈಗಿನ ಪ್ರಸ್ತುತ ಒಂದು ಸದಸ್ಯ ರಾಷ್ಟ್ರಗಳ ವಿಷಯ ಅಂತೇಳ್ಬಿಟ್ಟು ನಿಮ್ಗೆ ಕ್ವಶನ್ ಕೇಳ್ತಾರೆ. 193. ಓಕೆನಾ, ದಕ್ಷಿಣ ಸುಡಾನ್ ಇದನ್ನ ಕೊನೆಯ ಒಂದು, ದಕ್ಷಿಣ ಕೊರಿಯಾ ಇದಕ್ಕೆ ಕೊನೆಯ 193 ರಾಷ್ಟ್ರ ಅಂತೇಳ್ಬಿಟ್ಟು. ಅದೇ ರೀತಿಯಾಗಿ ನಿಮಗೆ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆಪ್ಪ ಅಂತೇಳಿದ್ರೆ ವಿಶ್ವ ಬ್ಯಾಂಕ್ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತೇಳಿದ್ರೆ ನ್ಯೂಯಾರ್ಕಲ್ಲಿ ಇದೆ. ನೋಡಿ, ಈ ಥರ ಕ್ವಶನ್ಸ್ಗಳು ಎಕ್ಸಾಮಲ್ಲಿ ನಿಮಗೆ ಬಂದೇ ಬರ್ತವೆ, ಇದನ್ನು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟು, ಲಾಸ್ಟ್ ಕ್ವಶನ್ ಏನಪ್ಪ ಇದೆ ಅಂತೇಳಿದ್ರೆ, ಭಾರತ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ NSE ಅಂತೇಳ್ಬಿಟ್ಟು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎಲ್ಲಿದೆ ಅಂತೇಳ್ಬಿಟ್ಟು, ಅದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತೇಳ್ಬಿಟ್ಟು ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದ್ದಾರೆ. ಎಲ್ಲಿದೆಪ್ಪ ಅಂತೇಳಿದ್ರೆ, ನಮ್ಮ ಮಹಾರಾಷ್ಟ್ರದ ಬಾಂಬೆಯಲ್ಲಿದೆ. ಓಕೆನಾ, ನಿಮಗೆ ಇದು ಕೂಡ ಗೊತ್ತಿರಬೇಕಾಗತ್ತೆ, ಭಾಳ ಇಂಪಾರ್ಟೆಂಟ್ ನಿಮಗೆ. ಹಾಗಾದರೆ ಸೇಬಿ ಎಲ್ಲಿದೆ? ಈ ಸೇಬಿ
ಈ ಸೇಬಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತೇಳ್ಬಿಟ್ಟು ನೀವು ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ, ಓಕೆನಾ? ಅದೇ ಸೇಬಿ ಯಾವಾಗ ಸ್ಥಾಪನೆ ಆಯಿತು ಎರಡೂ ಕೂಡ ನೀವು ಈ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ, ಓಕೆನಾ? ನಿಮಗೆ ಗೊತ್ತಿರ್ತದೆ, ಓಕೆನಾ? ಅದನ್ನು ನೀವು ಕಾಮೆಂಟ್ ಮಾಡಿದರೆ ನೀವು ನಾನು ನಿಮಗೆ ನೆಕ್ಸ್ಟು ನಿಮಗೆ ಅದು ಸರಿನೋ ತಪ್ಪೋ ಅಂತೇಳ್ಬಿಟ್ಟು ನಿಮಗೆ ನೀವು ಕಮ್ಯುನಿಕೇಟ್ ಮಾಡಿದರೆ ನೀವು ಈ ಥರ ಒಂದು ಉತ್ತರಗಳನ್ನು ಕಮ್ಯುನಿಕೇಟ್ ಮಾಡಿದರೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ಇನ್ನೂ ಡಿಫ್ರೆಂಟ್ ಆಗಿ ನಿಮಗೆ ಕ್ವೆಶನ್ಸ್ಗಳನ್ನು ತೊಗೊಂಬರ್ತೀನಿ. ಇದು ಈಗ ಹಳೆಯದು ಅಂದರೆ 2017ರಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಆನ್ಲೈನ್ ಎಕ್ಸಾಮ್ ನಡೀತಲ್ಲ ಆ ಕ್ವೆಶನ್ಸ್ಗಳು, ಓಕೆನಾ? ಇದನ್ನು ನೀವು ತಿಳ್ಕೊಬೇಕಾದ ಪ್ರತಿ ಒಂದು ದಿನ ನಾವು 8 ಗಂಟೆಗೆ ನಾವು ಜೂನಿಯರ್ ಅಸಿಸ್ಟೆಂಟ್ಗೆ ಸಂಬಂಧಪಟ್ಟಂತೆ ಪ್ರತಿ ದಿನವೂ ಕೂಡ ನಾನು ವೀಡಿಯೋನ ನಾನು ಮಾಡ್ತಾ ಇದ್ದೀನಿ 10 ಕ್ವೆಶನ್ಸ್, ಓಕೆನಾ? ನಾಳೆ ದಿನ ನಿಮಗೆ ಏನಪ್ಪ ಅಂತ ಹೇಳಿದ್ರೆ ಕನ್ನಡ ಒಂದು ರಿಲೇಟೆಡ್ ಯಾವ ಥರ ಕ್ವೆಶನ್ಸ್ಗಳು ಬಂದಿದ್ವು ಅಂತೇಳ್ಬಿಟ್ಟು ನಾನು ಕ್ವೆಶನ್ಸ್ಗಳನ್ನು ನಾನು ಮಾಡ್ತೀನಿ, ಓಕೆನಾ? ಹಾಗೆ ನೀವು ನಮ್ಮ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್.